ಇನ್ಕಮ್ ಫ್ರಮ್ ಕ್ಯಾಪಿಟಲ್ ಗೇನ್ಸ್ ಇದರಲ್ಲಿ 2021 ಕ್ವಶನ್ ಪೇಪರ್ 15 ಮಾರ್ಕ್ಸ್ ಇದೆ ಕ್ಲೀನ್ ಆಗಿ ಓದ್ಬಿಟ್ಟು ಅದು ಲಾಂಗ್ ಟರ್ಮ್ ಶಾರ್ಟ್ ಟರ್ಮ್ ಅಂತ ಹೇಳಿ ಕ್ಲೀನ್ ಆಗಿ ಡಿಸೈಡ್ ಮಾಡಿ ಆಮೇಲಿಂದ ಸೊಲ್ಯೂಷನ್ ಅನ್ನ ಸ್ಟಾರ್ಟ್ ಮಾಡಿ ಅರ್ಥ ಆಯ್ತಾ ಸಿ ಶೇರ್ಸ್ ನೋಡಿ ಈ ಶೇರ್ಸ್ ಡಿಬೆಂಚರ್ಸ್ ಬಾಂಡ್ಸ್ ಇವೆಲ್ಲ ಸೆಕ್ಯೂರಿಟೀಸ್ ಅಂತ ಹೇಳ್ತೀವಿ ಏನಂತ ಹೇಳ್ತೀವಿ ಸೆಕ್ಯೂರಿಟೀಸ್ ಈ ಸೆಕ್ಯೂರಿಟೀಸ್ ನ ನಮಗೆ ಯಾವಾಗ ಶಾರ್ಟ್ ಟರ್ಮ್ ಅಂತ ಹೇಳ್ತೀವಿ ಯಾವಾಗ ಲಾಂಗ್ ಟರ್ಮ್ ಅಂತ ಹೇಳ್ತೀವಿ ಅಂದ್ರೆ ಶಾರ್ಟ್ ಟರ್ಮ್ ಅಂತ ಹೇಳಿದ್ರೆ ಪರ್ಚೇಸ್ ಮಾಡಿರೋ ಡೇಟ್ ಇಂದ ಸೇಲ್ ಮಾಡಿರೋ ಡೇಟ್ ವಿತ್ ಇನ್ ಒನ್ ಇಯರ್ ಆಗಿದ್ರೆ ಶೇರ್ಸ್ ನ ಡಿಬೆಂಚರ್ಸ್ ನ ಬಾಂಡ್ಸ್ ನ ಶಾರ್ಟ್ ಟರ್ಮ್ ಅಂತ ಹೇಳ್ತೀವಿ ಒನ್ ಇಯರ್ ಆದ್ಮೇಲೆ ಮಾರಿದ್ರೆ ಅದನ್ನ ಲಾಂಗ್ ಟರ್ಮ್ ಅಂತ ಹೇಳ್ತೀವಿ ಅರ್ಥ ಆಗ್ತಿದ್ಯಾ ಅದೇ ತರ ಅದೇ ಶೇರ್ಸ್ ಡಿಬೆಂಚರ್ಸ್ ಬಾಂಡ್ಸ್ ಒನ್ ಇಯರ್ ಆದ್ಮೇಲೆ ಮಾರಿದ್ರೆ ಲಾಂಗ್ ಟರ್ಮ್ ಅರ್ಥ ಆಯ್ತಾ ಸೊ ಇಲ್ಲಿ ಪರ್ಚೇಸ್ ಸೇಲ್ ಮಾಡಿರೋದು ಫಸ್ಟ್ ಆಫ್ ಏಪ್ರಿಲ್ 21 ಅಲ್ಲಿ ಪರ್ಚೇಸ್ ಮಾಡಿರೋದು ಪರ್ಚೇಸ್ ಆಫ್ ಇಯರ್ ಆಫ್ ಪರ್ಚೇಸ್ 10-11 ಅಂತ ಇದೆ ಸಿಕ್ಕಾಪಟ್ಟೆ ಒಂದು 10 ವರ್ಷ 11 ವರ್ಷ ಆಗೋಗಿದೆ ಹೌದಾ ಇಟ್ ಈಸ್ ಎ ಲಾಂಗ್ ಟರ್ಮ್ ಡಿಬೆಂಚರ್ಸ್ ಸೇಲ್ ಮಾಡಿರೋದು 1-1-22 ಪರ್ಚೇಸ್ ಮಾಡಿರೋದು 15-16 ಇದು ಕೂಡ ಲಾಂಗ್ ಟರ್ಮ್ ಅಗ್ರಿಕಲ್ಚರಲ್ ಲ್ಯಾಂಡ್ ಇನ್ ರೂರಲ್ ಏರಿಯಾ ನೋಡಿ ಎನಿ ಅಗ್ರಿಕಲ್ಚರಲ್ ಲ್ಯಾಂಡ್ ಇನ್ ರೂರಲ್ ಏರಿಯಾ ಈಸ್ ನಾಟ್ ಎ ಕ್ಯಾಪಿಟಲ್ ಅಸೆಟ್ ಅರ್ಥ ಆಗ್ತಿದ್ಯಾ ಕ್ಯಾಪಿಟಲ್ ಅಸೆಟ್ಟೇ ಅಲ್ಲ ಯಾಕೆ ಅಂದ್ರೆ ನೀವೇನಾದ್ರೂ ಅರ್ಬನ್ ಅಗ್ರಿಕಲ್ಚರಲ್ ಲ್ಯಾಂಡ್ ಅಥವಾ ಅಗ್ರಿಕಲ್ಚರಲ್ ಲ್ಯಾಂಡ್ ವಿತ್ ಇನ್ ದ ಮುನಿಸಿಪಾಲಿಟಿ ಲಿಮಿಟ್ಸ್ ಇದ್ರೆ ಮಾತ್ರನೇ ನಾವು ಕ್ಯಾಪಿಟಲ್ ಅಸೆಟ್ ಅಂತ ಅಂದು ಕ್ಯಾಲ್ಕುಲೇಟ್ ಮಾಡ್ತೀವಿ ಇಲ್ಲ ಅಂದ್ರೆ ಮುಟ್ಟಕೋಗಲ್ಲ ಇಲ್ಲಿ ರೂರಲ್ ಅಗ್ರಿಕಲ್ಚರಲ್ ಲ್ಯಾಂಡ್ ಆಗಿರೋದ್ರಿಂದ ನಾವು ಯಾವ್ದೇ ಕಾರಣಕ್ಕೂ ತಗೊಳ್ಳಲ್ಲ ನೆಕ್ಸ್ಟ್ ಪರ್ಸನಲ್ ಕಾರ್ ನೋಡಿ ಪರ್ಸನಲ್ ಕಾರ್ ಪರ್ಸನಲ್ ಫರ್ನಿಚರ್ ಇವ್ಯಾವ ಕೂಡ ಕ್ಯಾಪಿಟಲ್ ಅಸೆಟ್ ಅಲ್ಲ ಅರ್ಥ ಆಗ್ತಿದ್ಯಾ ಸಪೋಸ್ ಇದೇ ಕಾರು ಬಿಸ್ನೆಸ್ ನಲ್ಲಿ ಯೂಸ್ ಮಾಡ್ತಾ ಇದ್ದಿದ್ರೆ ತಗೊಳ್ತಾ ಇದ್ವಿ ಇದು ಅವನ ಸ್ವಂತಕ್ಕೆ ಬಳಸ್ತಾ ಇರತಕ್ಕಂತ ಕಾರು ಇದು ಕ್ಯಾಪಿಟಲ್ ಅಸೆಟ್ ಆಗೋದಿಲ್ಲ ನೆಕ್ಸ್ಟ್ ಅಗ್ರಿಕಲ್ಚರಲ್ ಲ್ಯಾಂಡ್ ಇನ್ ಅರ್ಬನ್ ಏರಿಯಾ ಇದು ಕ್ಯಾಪಿಟಲ್ ಅಸೆಟ್ ಆಗುತ್ತೆ 21 ಜೂನ್ ಅಲ್ಲಿ ಮಾರಿರೋದು ಪರ್ಚೇಸ್ ಮಾಡಿರೋದು 99-2000 ಅಲ್ಲಿ ನಮ್ಗೆ ಏನಿಲ್ಲ ಕಾಸ್ಟ್ ಆಫ್ ಇನ್ಫ್ಲೇಷನ್ ಇಂಡೆಕ್ಸ್ ಈ ಇಯರ್ ಅಲ್ಲಿ ಇಲ್ಲ ಅದಕ್ಕೆ ಫೇರ್ ಮಾರ್ಕೆಟ್ ವ್ಯಾಲ್ಯೂ ಕೂಡ ಕೊಟ್ಟಿದ್ದಾರೆ ಅರ್ಥ ಆಗ್ತಿದ್ಯಾ ನೆಕ್ಸ್ಟ್ ಅಡ್ಜಸ್ಟ್ಮೆಂಟ್ ಏನಿದೆ ಅಂದ್ರೆ ಆನ್ 31 ಮಾರ್ಚ್ 2022 ಮಿಸ್ಟರ್ ಜಯರಾಮ್ ಪರ್ಚೇಸ್ ಅನದರ್ ಅಗ್ರಿಕಲ್ಚರಲ್ ಲ್ಯಾಂಡ್ ಫಾರ್ 10 ಲ್ಯಾಕ್ಸ್ ಇದು ಯಾವ ಸೆಕ್ಷನ್ ಅಲ್ಲಿ ಬರುತ್ತೆ 54B ಹೌದಾ ಸೊ ಫೈಂಡ್ ಔಟ್ ದ ಕ್ಯಾಪಿಟಲ್ ಗೇನ್ ಅಂತ ಹೇಳಿದ್ದಾರೆ ಈಗ ಫಸ್ಟ್ ನಾವ್ ಎಲ್ಲಿಂದ ಶುರು ಮಾಡೋಣ ಅಂತ ಹೇಳಿದ್ರೆ ಕಂಪ್ಯೂಟೇಷನ್ ಆಫ್ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಎಲ್ಲಾ ಕೂಡ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಆಗಿದೆ ಕರೆಕ್ಟಾ ವಾಟ್ ಈಸ್ ದ ಅಸಸಿ ನೇಮ್ ಅಸಸಿ ಹೆಸರು ಏನು ರೆಸಿಡೆನ್ಶಿಯಲ್ ಸ್ಟೇಟಸ್ ಏನು ಅಸೆಸ್ಮೆಂಟ್ ಇಯರ್ ಯಾವುದು ನಮ್ದು ಪ್ರೀವಿಯಸ್ ಇಯರ್ ಯಾವುದು ನಮ್ದು ಇಷ್ಟು ಡಿಟೇಲ್ ಇನ್ಫಾರ್ಮೇಶನ್ ಅನ್ನ ಕೊಟ್ಬಿಡ್ಬೇಕು ಅರ್ಥ ಆಗ್ತಿದೆ ಎಲ್ಲರಿಗೂ ಈಗ ಫಸ್ಟ್ ಮಾರಿರೋದು ಯಾವುದು ಫಸ್ಟ್ ಒನ್ ಈಸ್ ಸೇಲ್ ಆಫ್ ಶೇರ್ಸ್ ಎಷ್ಟಕ್ಕೆ ಮಾರಿರೋದು ಅಂದ್ರೆ 15,50,000 ರುಪೀಸ್ಗೆ ಮಾರಿದೀವಿ ಇದಕ್ಕೇನಾದ್ರೂ ಸೆಲ್ಲಿಂಗ್ ಎಕ್ಸ್ಪೆನ್ಸಸ್ ಆಗಿದೆಯಾ ಅಂದ್ರೆ ಏನು ಕೊಟ್ಟಿಲ್ಲ ಕ್ವಶನ್ ಅಲ್ಲಿ ಕೊಟ್ಟಿದ್ದಾನ ಏನಾದ್ರು ಏನು ಕೊಟ್ಟಿಲ್ಲ ಅದಕ್ಕೆ ಇಂಡೆಕ್ಸ್ಡ್ ಕಾಸ್ಟ್ ಆಫ್ ಅಕ್ವಿಸಿಷನ್ ಎಷ್ಟಿದ್ಯಾಪ ಪರ್ಚೇಸ್ ಪ್ರೈಸ್ ಅಂದ್ರೆ ಕಾಸ್ಟ್ 1,70,000 ಇದೆ ಇದನ್ನ 10-11 ಅಲ್ಲಿ ಪರ್ಚೇಸ್ ಮಾಡಿದ್ದ 10-11 ಅಲ್ಲಿ 167 ತೋರಿಸ್ತಾ ಇದೆ ಇಂಟು 317/21/22 ಗೆ ಎಷ್ಟು ಬರುತ್ತೆ ಹೇಳಿ 322,695 ಹಾಗಾದ್ರೆ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ನಂಬರ್ 1 ಎಷ್ಟು ಬರುತ್ತೆ ಅಂದ್ರೆ ₹1,27,305 ಬರ್ತಾ ಇದೆ ಈಗ ಎರಡನೇದ್ ನೋಡೋಣ ಇಲ್ಲಿಗೆ ಕ್ಲೋಸ್ ಆಗೋಯ್ತಿದ್ದು ಓಕೆನಾ ನೆಕ್ಸ್ಟ್ ಒನ್ ನೋಡೋಣ ಡಿಬೆಂಚರ್ಸ್ ಸೇಲ್ ಆಫ್ ಡಿಬೆಂಚರ್ಸ್ ನೋಡಿ ಡಿಬೆಂಚರ್ಸ್ ಎಷ್ಟಕ್ಕೆ ಸೇಲ್ ಮಾಡಿದೀವಿ 2 ಲ್ಯಾಕ್ ರುಪೀಸ್ಗೆ ಮಾರಿದೀವಿ ಕರೆಕ್ಟಾ ಇದಕ್ಕೂ ಸೆಲ್ಲಿಂಗ್ ಎಕ್ಸ್ಪೆನ್ಸಸ್ ಇಲ್ಲ ಅದಕ್ಕೆ ಡೈರೆಕ್ಟ್ ಆಗಿ
ಇಂಡೆಕ್ಸ್ಡ್ ಕಾಸ್ಟ್ ಆಫ್ ಅಕ್ವಿಸಿಷನ್ ಮಾಡ ಎಷ್ಟಕ್ಕೆ ಪರ್ಚೇಸ್ ಮಾಡಿರೋದು ಅಂತ 1,25,000 ಗೆ ಪರ್ಚೇಸ್ ಮಾಡಿದೀವಿ 1560 ನಲ್ಲಿ ಪರ್ಚೇಸ್ ಮಾಡಿರೋದು ಅದರ ಸಿಐಐ ಎಷ್ಟಿದೆ 254 × 317 3,55,000 3 rupees 3.9 3.9 ಇದ್ರೆ 4 ಮಾಡ್ಕೊಳ್ಳಿ ಓಕೆನಾ 3 ಇದ್ರು ಏನಂತ ಗಣಧಾರಿ ಕೆಲಸಗಳೇನ್ ಮಾಡ್ದಂಗೆ ಏನಾಗಲ್ಲ ಓಕೆನಾ ಅಲ್ಲಿಗೆ 43,996 ರುಪೀಸ್ ಬರುತ್ತೆ ಇದನ್ನ ಎಲ್ ಟಿ ಸಿ ಜಿ ನಂಬರ್ 2 ಅಂತ ಕರೆಯೋಣ ಆಯ್ತಾ ನೋಡಿ ನೀಟಾಗಿ ಕಾಣಿಸ್ತಾ ಇದೆಯಾ ಓಕೆ ಮೂರನೇ ಅಗ್ರಿ ಲ್ಯಾಂಡ್ ಇನ್ ರೂರಲ್ ಏರಿಯಾ ಕರೆಕ್ಟ್ ಇದನ್ನ ನಾಟ್ ಅಪ್ಲಿಕಬಲ್ ಅಂತ ಬರೀರಿ ಏನಂತ ಬರೀರಿ ನಾಟ್ ಅಪ್ಲಿಕಬಲ್ ಇಟ್ ಇಸ್ ನಾಟ್ ಎ ಕ್ಯಾಪಿಟಲ್ ಅಸೆಟ್ ಅಲ್ಲಿಗೆ ಇದು ಕೂಡ ನಾಲ್ಕನೇದು ಪರ್ಸನಲ್ ಕಾರ್ ಸಿ ಪರ್ಸನಲ್ ಕಾರ್ ಕೂಡ ನಾಟ್ ಅಪ್ಲಿಕಬಲ್ ಬರ್ದ್ಬಿಡಿ ಯಾಕೆ ಅಂದ್ರೆ ಬಿಟ್ಬಿಡಿದಾರ ಅಂತ ಅನ್ಕೋತಾರೆ ನೆಕ್ಸ್ಟ್ ಲಾಸ್ಟ್ ಒನ್ ಸೇಲ್ ಆಫ್ ಅಗ್ರಿ ಲ್ಯಾಂಡ್ ಅರ್ಬನ್ ಕರೆಕ್ಟ್ ಎಷ್ಟಕ್ಕೆ ಮಾರಿರೋದಂತೆ 30 lakh rupees ಗೆ ಮಾರಿದ್ದೀವಿ 30 lakhs ಗೆ ಮಾರಿದ್ದೀವಿ ಇದಕ್ಕೆ ಇಂಡೆಕ್ಸ್ಡ್ ಕಾಸ್ಟ್ ಆಫ್ ಅಕ್ವಿಸಿಷನ್ ಮಾಡಬೇಕು ಮಾಡೋಣ ಅಂದ್ರೆ ಕಾಸ್ಟ್ ನಾವು ತಗೊಂಡಾಗ 99,000 ಅಲ್ಲಿ ಅದರ ಬೆಲೆ 2,50,000 ಇತ್ತು ಫೇರ್ ಮಾರ್ಕೆಟ್ ವ್ಯಾಲ್ಯೂ 3 lakhs ಇದೆ ಇವೆರಡರಲ್ಲಿ ಯಾವ ಜಾಸ್ತಿ ಇದೆ ಅದನ್ನೇ ತಗೊಳ್ಬೇಕು ಕರೆಕ್ಟಾ ಯಾವ ಜಾಸ್ತಿ ಇದೆ 3 lakhs ಇದೆ ಡಿವೈಡೆಡ್ ಬೈ 100 × 317 9,51,000 ಈಗ ಬಂದಿರೋ ಬ್ಯಾಲೆನ್ಸ್ ನ ಹಾಗೆ ಇನ್ನರ್ ಕಾಲಮ್ ಅಲ್ಲೇ ಉಳಿಸ್ಕೊಳ್ಳಿ 20,49,000 ಇದನ್ನ ಎಲ್ ಟಿ ಸಿ ಜಿ ಅಂತ ಕರಿತೀನಿ ಇದಕ್ಕೆ ಡಿಡಕ್ಷನ್ ಅಂಡರ್ ಸೆಕ್ಷನ್ 54B ಕರೆಕ್ಟಾ ಅಮ್ಮ ನಿಂಗೆ ಹೇಳಿದೀವ ಇದು 54B ಹೇಳಿದೀನಿ ವೆರಿ ಗುಡ್ ಸಿ ದಿ ಕಾಸ್ಟ್ ಆಫ್ ಅಗ್ರಿ ಲ್ಯಾಂಡ್ ಎಷ್ಟಪ್ಪ ಹೊಸ ಅಗ್ರಿಕಲ್ಚರ್ ಲ್ಯಾಂಡ್ 10 lakhs ಹಾಗೆ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಎಷ್ಟಿದ್ಯಪ್ಪ 20,49,000 ಇದೆ ಇವೆರಡರಲ್ಲಿ ಯಾವ್ದಪ್ಪ ಕಡಿಮೆ ಇದೆ 10 lakhs ಕಡಿಮೆ ಇದೆ ಮೈನಸ್ ಮಾಡ ಇನ್ನ 10,49,000 ಈಗ ಇಷ್ಟನ್ನೂ ಟೋಟಲ್ ಮಾಡಿ ಬರೋದಕ್ಕೆ ಟ್ಯಾಕ್ಸಬಲ್ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಅಂತ ಕರೆದ್ರೆ ಮುಗೀತು ಈಗ 11, 10, 13, 1, 10, 13, 7, 22, 6, 10, 12, 1, 3, 23 lakh, 20,301 ಕರೆಕ್ಟಾ ಈಸಿ ಇದೆ ಅಲ್ವಾ ಹೇಳಿ ಸಖತ್ ಈಸಿ ಇದೆ ಕರೆಕ್ಟಾ ಸಖತ್ ಈಸಿ ಇದೆ ಬಟ್ ಡೇಟ್ಸ್ ಕ್ಲೀನ್ ಆಗಿ ಓದ್ಬೇಕು ಓಕೆನಾ ಬಿಫೋರ್ 2001 or 2 ಇವೆಲ್ಲ ಕ್ಲೀನ್ ಆಗಿ ಮಾಡಿ ಯಾವ ಸುಮಾರು ಜನ ಹುಡುಗರು ಕೇಳ್ತಾರೆ ಏನ್ ಸರ್ ಸಬ್ಸ್ಕ್ರೈಬ್ ಮಾಡಿ ಅಂತ ಏನು ಕೇಳಲ್ಲ ಅಂತ ಹೇಳಿ ಓಕೆನಾ ದಯವಿಟ್ಟು ಈ ವಿಡಿಯೋ ಯಾರು ನೋಡ್ತಾ ಇದ್ರಾ ನಿಮ್ಗೆ ಅರ್ಥ ಆಗಿದ್ರೆ ದಯವಿಟ್ಟು ನೀವೇನ್ ಮಾಡಿ ಲೈಕ್ ಮಾಡಿ ನೀವು ಲೈಕ್ ಆಗಿದ್ರೆ ನಿಮ್ ಹುಡುಗರಿಗೆ ನಿಮ್ ಫ್ರೆಂಡ್ಸ್ಗೆ ಶೇರ್ ಮಾಡಿ ಹಾಗೆ ನನ್ನ ಹೊಸ ಹೊಸ ವಿಡಿಯೋಸ್ಗೋಸ್ಕರ ನೀವು ಬೆಲ್ ಐಕನ್ ನ ಪ್ರೆಸ್ ಮಾಡಿ ಸೊ ದಟ್ ನಿಮ್ಗೆ ಹೊಸ ಹೊಸ ವಿಡಿಯೋ ನೋಟಿಫಿಕೇಶನ್ಸ್ ಎಲ್ಲ ಬರುತ್ತೆ ಥ್ಯಾಂಕ್ ಯು